अशेष वाग्जाड्यमलापहंत्री नवम नवम स्पष्ट स्वाक् प्रदायिनी ममेह जिक्वाग्र सुरंग नर्तकी भव प्रसन्ना वदने चमी श्री धर्म विज्ञान वैराग्य परमेश्वर्य शालिनः आनंद तीर्थ भगवत पदान वंदे निरंतरम मुकोपि यत् प्रसादेन मुकुंद शयनायते राजराजायते रिक्तो राघवेन्द्रम तमाश्रे यैरहं शुकवत सम्यक् शिक्षितोऽस्मि कृपालुभिः तान् वन्दे सत्यात्मतीर्थार्यान् सदा विद्यागुरुन् मम वेदेशमुनिसत्पादसेवासम्प्राप्तवैभवान् यादवार्यान् वरसुधा टीकाकारान् वयं नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरुन् मम जानुश्रुतिरिः पौत्रायणः श्रद्धादेयो बहुदायी बहुवाक्यः आस सः सर्वतः आवसतान् मापयां चक्रे सर्वत एव मे अस्तीत्यन्ति श्रीगुरुभ्यो नमः छांदोग्य उपनिषत्तिनल्लि जानुश्रुति उपाख्यान एंबुदागि ओंदु बहळ सुंदरवाद ओंदु प्रसंग अनेक तत्त्वगळन्नु तिळिसिकोडुवंतह ಈ ಪ್ರಸಂಗ ಇದಕ್ಕೆ ಜಾನುಶ್ರುತಿ ಉಪಾಖ್ಯಾನ ಎಂಬುದಾಗಿ ಕರೆಯುವಂತೆ ಸಂವರ್ಗವಿದ್ಯಾ ಎಂಬುದಾಗಿಯೂ ಕೂಡ ಇದನ್ನು ಕರೀತಾರೆ ರಾಯರು ಇದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ ಛಾಂದೋಗ್ಯ ಉಪನಿಷತ್ ಖಂಡಾರ್ಥ ಎಂಬುದಾಗಿ ಬಹಳ ಸುಂದರವಾಗಿ ಉಪನಿಷತ್ತಿನ ನೇರವಾದ ಶಬ್ದಗಳ ಅರ್ಥಗಳನ್ನು ನಾವು ಮಾಡಿಕೊಳ್ಳಬೇಕು ಅಂತಾದರೆ ವೇದ ಉಪನಿಷತ್ತುಗಳ ಶಬ್ದಗಳನ್ನು ಅರ್ಥವನ್ನು ಮಾಡಿಕೊಳ್ಳೋದು ಬಹಳ ಕಷ್ಟ ನಾರಾಯಣ ಪಂಡಿತಾಚಾರ್ಯರು ಹೇಳುವಾಗ ಅಂತಾರೆ ಸ್ಯಾತ್ತತೆತ್ತಮಪಿ ಸಂಭವಿತಾರ್ಥ ಸ್ತ್ರರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಎಂಬುದಾಗಿ ವೇದ ಉಪನಿಷತ್ತುಗಳ ಪದಗಳು ಒಂದೊಂದು ಪದಗಳಿಗೂ ಕೂಡ ಮೂರು ಕನಿಷ್ಠ ಪಕ್ಷ ಅರ್ಥ ಅಂತೆ ಅಧ್ಯಾತ್ಮ ಅಧಿದೈವ ಆದಿಭೌತಿಕವಾದ ಹೀಗೆ ಒಂದೊಂದು ಉಪನಿಷತ್ತಿನ ವೇದಗಳಲ್ಲಿ ಬರುವಂತಹ ಶಬ್ದಗಳಿಗೆ ಅರ್ಥಗಳು ಮಾಡಿಕೊಳ್ಳೋದೇ ಬಹಳ ಕಷ್ಟಕರವಾದದ್ದು ಅದನ್ನು ನಾವು ಉಪನಿಷತ್ತನ್ನು ನೇರವಾಗಿ ಅರ್ಥವನ್ನು ಮಾಡಿಕೊಂಡು ಅದರ ಅರ್ಥವನ್ನು ತಿಳಿಯಬೇಕು ಅಂತಾದರೆ ಗುರು ಸಾರ್ವಭೌಮರ ಈ ಖಂಡಾರ್ಥವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಬಹಳ ಬೇಗ ಅದರ ಅರ್ಥ ಆಗ್ತದೆ ಅಂತಹ ನಿಟ್ಟಿನಲ್ಲಿ ನಾವು ನೋಡ್ತಾ ಹೊಂತಹ ಸಂದರ್ಭದಲ್ಲಿ ಈ ಉಪಾಖ್ಯಾನ ಯಾಕೆ ಹೊರಟಿತ್ತು ಜಾನುಶ್ರುತೇರ್ ಉಪಾಖ್ಯಾನ ಯಾಕೆ ಹೊರಟಿತ್ತು ಅಂತನ್ನೋದಕ್ಕೆ ಗುರು ಸಾರ್ವಭೌಮರು ಇದಕ್ಕೆ ಕಾರಣವನ್ನು ಕೊಡ್ತಾ ಅಂತಾರೆ ಸಾರ್ವಜ್ಞಾದಿ ಸಂಪಾದಕ ಸಂವರ್ತಕ ವಿದ್ಯಾಖ್ಯಾಯಿಕ ತ್ರಿಭಿಹಿ ಪರ್ವಭಿಹಿ ಆಹ ಜಾನುಶ್ರುತಿ ರೀತಿ ಈ ವಿದ್ಯೆಯಿಂದ ಸಂವರ್ಗ ವಿದ್ಯಾ ಅಂತ ಕರೀತಾರೆ ಇದಕ್ಕೆ ಗುರು ಸಾರ್ವಭೌಮರು ಅಂತಾರೆ ಈ ವಿದ್ಯೆ ನಮಗೇನು ಕೊಡತ್ತೆ ಅದಕ್ಕೆ ಒಂದೇ ಒಂದು ಮಾತಿನಲ್ಲಿ ಅಂದರು ಅದು ಕೊಡತ್ತೆ ಇದು ಕೊಡತ್ತೆ ಅಂತ ಎಲ್ಲವನ್ನೂ ಕೂಡ ಹೇಳೋದಕ್ಕಿಂತಲೂ ಕೂಡ ಸರ್ವಜ್ಞಾದಿ ಸಂಪಾದಕಂ ಶ್ರೇಷ್ಠವಾದ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನದ ಜೊತೆಗೆ ಭಗವಂತನಲ್ಲಿ ಅತಿಯಾದ ಭಕ್ತಿಯಿಂದ ಸಿಗಬೇಕಾಗಿರುವಂತಹ ಭಗವಂತನ ಅತ್ಯರ್ಥ ಪ್ರಸಾದ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಎಂಬುದಾಗಿ ಹೇಳಿದಂತೆ ದೇವರು ಪ್ರಸನ್ನನಾದ ಅಂತಾದರೆ ಏನು ಸಿಗೋದಿಲ್ಲ ಎಲ್ಲವೂ ಸಿಗ್ತದೆ ಮೋಕ್ಷಾದಿ ಪುರುಷಾರ್ಥಗಳೇ ಸಿಗತ್ತೆ ಅದಕ್ಕೆ ಗುರು ಸಾರ್ವಭೌಮರಂತಾರೆ ಸರ್ವಜ್ಞಾದಿ ಸಂಪಾದಕ ಸಂವರ್ತಕ ವಿದ್ಯಾ ಆಖ್ಯಾಯಿಕ ತ್ರಿಭಿಹಿ ಪರ್ವಭಿಹಿ ಅಪರೋಕ್ಷ ಜ್ಞಾನದ್ವಾರ ಭಗವಂತನ ಅತ್ಯರ್ಥ
ಅತ್ಯರ್ಥವಾದ ಪ್ರಸಾದ ಏನದು ಭಗವಂತನ ಅತ್ಯರ್ಥವಾದ ಪ್ರಸಾದ ಅಂತಂದ್ರೆ ಏನಂ ಮೋಚಯಾಮಿ ದೇವರಿಗೆ ಬರಬೇಕ್ರಿ ನಮಗೆ ಬಂದ್ರೆ ನಮ್ಮ ಸಂಸಾರ ಮತ್ತೆ ಕಮ್ಮಿ ಆಯಿತು ಅಂತ ಅನ್ನುವ ಹಾಗೆ ಇಲ್ಲ ಇವನನ್ನು ನಾನು ಉದ್ಧಾರವನ್ನು ಮಾಡ್ತೇನೆ ಅನ್ನುವ ಮಾತ್ರದಿಂದ ನಮ್ಮ ಸಂಸಾರ ಸಾಗರ ಬತ್ತಿ ಹೋಗೋದಿಲ್ಲ ನಮ್ಮ ಸಂಸಾರ ಸಾಗರ ಬತ್ತಿ ಹೋಗಬೇಕು ಅಂತಾದರೆ ಸಂಸಾರವನ್ನು ದಾಟಿಸುವಂತಹ ಉಪನಿಷತ್ತು ಹೇಳುವ ರೀತಿಯಲ್ಲಿ ಅಮೃತಸ್ಯೇಷ ಸೇತುಹು ಎಂಬುದಾಗಿ ಹೇಳಿದಂತೆ ಎಷ್ಟು ವಿಚಿತ್ರ ಇದೆ ಅಂತ ಕೇಳಿದರೆ ಉಪನಿಷತ್ತು ನಮಗೆ ತಿಳಿಸಿಕೊಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನದಿಗಳನ್ನು ಸಮುದ್ರಗಳನ್ನು ದಾಟುವಂತಹ ಸಂದರ್ಭದಲ್ಲಿ ದಾಟಿಸುವ ವಸ್ತು ಬೇರೆ ಆಗಿರ್ತದೆ ನೌಕೆ ಆಗಿರ್ತದೆ ಪ್ರಾಪ್ಯವಾದ ಸ್ಥಳ ಬೇರೆ ಆಗಿರ್ತದೆ ಆ ದಡವಾಗಿರ್ತದೆ ಆದರೆ ಈ ಸಂಸಾರ ಸಾಗರದಲ್ಲಿ ಹೇಗಿದೆ ಅಂತ ಕೇಳಿದರೆ ದಾಟಿಸುವವ ಯಾರೋ ಅವನೇ ನಮ್ಮಿಂದ ಪ್ರಾಪ್ಯನಾಗಿರ್ತಾನೆ ಇಂತಹ ಸಂಸಾರ ಸಾಗರವನ್ನು ದಾಟಬೇಕು ಅಂತಾದರೆ ಆ ಭಗವಂತ ನಮ್ಮನ್ನು ದಾಟಿಸಬೇಕು ಅಂತಾದರೆ ನಮ್ಮ ಮೇಲೆ ಏನಾಗಬೇಕು ಭಗವಂತನ ಪ್ರಸಾದ ಆಗಬೇಕು ಯಾವುದದು ಅತ್ಯರ್ಥವಾದ ಪ್ರಸಾದ ಏನಂತ ಬರಬೇಕು ಏನಂ ಮೋಚಯಾಮಿ ಇವನನ್ನು ನಾನು ಉದ್ಧಾರವನ್ನು ಮಾಡ್ತೇನಿ ಅಂತನ್ನುವ ಭಾವನೆ ಆ ಭಗವಂತನಿಗೆ ಯಾವಾಗ ಬರ್ತದೆ ಆವಾಗ ನಮಗೆ ಮೋಕ್ಷ ಎಂಬುದು ಸಿಗ್ತದೆ ಇದೆ ಏಳು ಆವರಣಗಳಲ್ಲಿ ಕೊನೆಯದಾದ ಆವರಣ ಎಂಬುದಾಗಿಯೂ ಕೂಡ ನಮಗೆ ಉಪನಿಷತ್ತುಗಳು ತಿಳಿಸಿಕೊಡುತ್ತದೆ ಅವಿದ್ಯಾ ಕಾಮ ಕರ್ಮ ಸಗುಣಾಚ್ಛಾದಿಕ ಪರಮಾಚ್ಛಾದಿಕ ಲಿಂಗ ಶರೀರ ಕೊನೆಯದಾಗಿರ್ತಕ್ಕಂತಹ ಆವರಣವೇ ಅತ್ಯರ್ಥ ಪ್ರಸಾದ ಎಂಬುದಾಗಿ ಕರೆದಿದ್ದಾರೆ ಈ ಯಾವ ಅತ್ಯರ್ಥ ಪ್ರಸಾದ ಇದೆ ಇದು ಭಗವಂತ ನಮ್ಮ ಮೇಲೆ ಮಾಡಿದ ಅಂತಾದರೆ ಉದ್ಧಾರ ಆಗಿದ್ದು ಏಳು ಅಂತನ್ನುವ ಮಾತು ಭಗವಂತನಿಂದ ಬಂದರೆ ನಾವು ಅದಕ್ಕೆ ಅಂತ ಇರಬೇಕು ನಿನ್ನವ ನಿನ್ನವ ಶ್ರೀನಿವಾಸ ಅಂತ ನಾವು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಅಲ್ಲ ಸಾವಿರ ಬಾರಿ ಸಾವಿರಾರು ಜನ್ಮಗಳ ಪರ್ಯಂತರವಾಗಿ ಈ ಮಾತುಗಳನ್ನು ನಾವು ದೇವರ ಎದುರಿಗೆ ಅಂದರೆ ಆಗ ದೇವರು ನಮಗೊಂದು ಮಾತನ್ನು ಅಂತಾನೆ ನನ್ನವ ನನ್ನವ ಹೇ ಭಕ್ತ ಅಂತ ಕರೀತಾನೆ ಆ ಸಂದರ್ಭದಲ್ಲಿ ಭಗವಂತ ಆವಾಗ ನಮ್ಮ ಉದ್ಧಾರವಾಗ್ತದೆ ಅಂತೆ ಅದಕ್ಕೆ ಅಂತಾರೆ ರಾಯರು ಗುರು ಸಾರ್ವಭೌಮರು ಹೇಳುವಾಗ ಅಂತಾರೆ ಯಾರು ಈ ಸಂವರ್ತಕ ವಿದ್ಯೆಯನ್ನು ಶ್ರವಣವನ್ನು ಮಾಡ್ತಾರೆ ಯಾರು ಇದರ ಉಪಾಸನೆಯನ್ನು ಮಾಡ್ತಾರೆ ಯಾರು ಇದನ್ನು ಕೇಳ್ತಾರೆ ಅವರಿಗೆ ಭಗವಂತ ಮತ್ತೆ ಸರ್ವಜ್ಞಾದಿ ಸಂಪಾದನ ದ್ವಾರ ಮತ್ತೆ ಮೋಕ್ಷಾದಿ ಸಕಲ ಪುರುಷಾರ್ಥಗಳನ್ನೇ ಕೊಟ್ಟು ಅನುಗ್ರಹವನ್ನು ಮಾಡ್ತಾನಂತೆ ನಾವು ಬೆಳಗಿನಿಂದ ರಾತ್ರಿಯ ಪರ್ಯಂತರವಾಗಿ ಶ್ರಮ ಪಡೋದು ಯಾಕೆ ಇದಕ್ಕೆ ಅಲ್ವಾ ಶ್ರಮವನ್ನು ಪಡೋದು ಏನು ದೇವರ ಕಟ್ಟಿಬಿಟ್ರೆ ಬಾವಿ ಕಟ್ಟಿ ಬಾವಿ ಕಟ್ಟಿಬಿಟ್ರೆ ದೇವರ ಕಟ್ಟಿ ಇವುಗಳಲ್ಲೇ ತಿರುಗ್ತಾ ಇರ್ತೇವಂತೆ ಅದರಲ್ಲಿಯೂ ಕೂಡ ದಾವಳಿ ಬಿಟ್ಟರೆ ಒದ್ದಿ ಒದ್ದಿ ಬಿಟ್ಟರೆ ದಾವಳಿ ಇದರಲ್ಲೇ ನಾವು ಇರ್ತೇವೆ ಯಾಕೆ ದೇವರ ಆರಾಧನೆಯನ್ನು ಮಾಡೋದು ಅಪರೋಕ್ಷ ಜ್ಞಾನ ಆಗಬೇಕು ಅಪರೋಕ್ಷ ಜ್ಞಾನ ಅಂತಂದರೆ ಯಾವ ಶಾಸ್ತ್ರಗಳಿಂದ ಜನ್ಯವಾಗಿರುವಂತಹ ಪರೋಕ್ಷ ಜ್ಞಾನ ಇದೆ ಈ ಪರೋಕ್ಷ ಜ್ಞಾನದಿಂದ ನಾವು ಧ್ಯಾನವನ್ನು ಮಾಡ್ತಾ 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 ಹೋದಾಗ ಭಗವಂತನ ಬಿಂಬರೂಪಿಯಾಗಿರುವಂತಹ ಸಾಕ್ಷಾತ್ಕಾರ ಆಗ್ತದಲ್ಲ ಈ ಸಾಕ್ಷಾತ್ಕಾರವನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಯಾವ ಭಗವನ್ಮೂರ್ತಿ ಇದೆಯಲ್ಲ ಅದನ್ನು ಅದು ಒಂದು ಕ್ಷಣವೋ ಅರ್ಧ ಕ್ಷಣವೋ ಅದೆಲ್ಲ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರೆ ವೇದವ್ಯಾಸ ದೇವರು ಶುಕಾಚಾರ್ಯರು ಅದನ್ನು ಉಪದೇಶವನ್ನು ಮಾಡ್ತಾರೆ ಯಾವ ಯಾವ ಜ್ಞಾನಿಗಳಿಗೆ ಎಷ್ಟೆಷ್ಟು ಸಮಯದ ಕಾಲದ ಪರ್ಯಂತರವಾಗಿ ಆ ಪರೋಕ್ಷ ಜ್ಞಾನವಾಗ್ತದೆ ಅಂತ ಅದನ್ನು ಗುರು ಸಾರ್ವಭೌಮರಂದರು ಸರ್ವಜ್ಞಾದಿ ಸಂಪಾದಕಂ ಇಂತಹ ವಿದ್ಯೆಗಳನ್ನು ನಾವು ಉಪಾಸನೆಯನ್ನು ಮಾಡಿದರೆ ಈ ವಿದ್ಯೆಯನ್ನು ಶ್ರವಣವನ್ನು ಮಾಡಿದರೆ ಇಂತಹ ವಿದ್ಯೆಗಳಲ್ಲೇನೇ ನಾವು ಚಿಂತನವನ್ನು ಅದರ ಬಗ್ಗೆ ಚರ್ಚೆ ಅದರ ಬಗ್ಗೆ ಇವರೇನು ಹೇಳ್ತಾರೆ ವ್ಯಾಖ್ಯಾನಕಾರರು ಏನು ಅಭಿಪ್ರಾಯವನ್ನು ಪಡ್ತಾರೆ ಇದರಲ್ಲೇ ನಾವು ನಮ್ಮನ್ನು ನಾವು ತಲ್ಲೀನಗೊಳಿಸಿಕೊಂಡಂತಹ ಸಂದರ್ಭದಲ್ಲಿ ಆ ಅಪರೋಕ್ಷ ಜ್ಞಾನವೇ ಸಿಗ್ತದೆ ಎಂಬ ರೀತಿಯಾಗಿ ಅದರ ಫಲವನ್ನು ತಿಳಿಸಿಕೊಡ್ತಾ ಜನಶ್ರುತ ಅಂತ ಒಬ್ಬ ರಾಜ ಬಹಳ ಯೋಗ್ಯನಾಗಿರುವಂತಹವನು ಅವನ ಮಗ ಜಾನುಶ್ರುತಿ ಅಂತ ಅವನು ಅವನಿಗೆ ಮತ್ತೊಂದು ಹೆಸರು ಪೌತ್ರಾಯಣ ಎಂಬುದಾಗಿ ಕರೀತಾರೆ ಈ ಸಂವರ್ಗ ವಿದ್ಯೆ ಹೇಗೆ ಬಂತು ಅನ್ನೋದನ್ನು ತಿಳಿಸುವುದಕ್ಕೆ ಒಂದು ಆಖ್ಯಾಯಿಕೆಯನ್ನು ಒಂದು ಕಥೆಯನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ ಸುಮ್ಮನೆ ತತ್ವಗಳನ್ನು ವಿಷಯಗಳನ್ನು ಹೇಳಿದಾಗ ನಮಗೆ ಅದರ ಬಗ್ಗೆ ರಂಜನೆ ಬರೋದಿಲ್ಲ ಅದರ ಬಗ್ಗೆ ನಮಗೆ ಆದರ ಹುಟ್ಟೋದಿಲ್ಲ ಅದರ ಬಗ್ಗೆ ಆಸಕ್ತಿ ಹುಟ್ಟೋದಿಲ್ಲ ನಮಗೆ ಆ ತತ್ವದ ಬಗ್ಗೆ ಆಸಕ್ತಿ ಹುಟ್ಟಬೇಕು ಅಂತಾದರೆ ಅದಕ್ಕೆಲ್ಲ ಬೇಕಾಗಿರುವಂತಹ ಪೂರ್ವಕಗಳು ಸೇರಿದಾಗ ನಮಗೆ ಆಸಕ್ತಿ ಎಂಬುದು ಬರ್ತದೆ ತತ್ವಗಳನ್ನು
ದಾಸರ ಪದಗಳಲ್ಲಿ ನಾವು ಕಂಡಾಗ ಬಹಳ ಬೇಗ ನಮಗೆ ಭಾವೋದ್ರೇಕರಾಗ್ತೀವಿ ದಾಸರ ಪದಗಳು ಒಂದಾಗಲೇ ಆಚಾರ್ಯರು ಇಲ್ಲಿ ಬಂದು ಉಪಸ್ಥಿತರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ತತ್ವಗಳನ್ನು ಒಂದು ಆಖ್ಯಾಯಕದ ಮುಖಾಂತರವಾಗಿ ದಾಸರ ಪದಗಳ ಮುಖಾಂತರವಾಗಿ ಆ ತತ್ವಗಳೆಂಬ ಮಣಿಗಳನ್ನು ಒಂದು ಹಾರದ ರೂಪದಲ್ಲಿ ಹೆಣೆದುಕೊಟ್ಟಾಗ ನಾವು ರಂಜಕರಾಗಿ ನಾವು ಆ ತತ್ವಗಳನ್ನು ಗ್ರಹಣವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಅಂತ ಅನ್ನೋದಕ್ಕೋಸ್ಕರವಾಗಿ ಉಪನಿಷತ್ತು ಒಂದು ಕಥೆಯನ್ನು ಹೇಳುತ್ತದೆ ಆ ಪುತ್ರಾಯಣ ಎಂಬುವ ಋಷಿಯ ಗೋತ್ರದಲ್ಲಿ ಬಂದದ್ದಕ್ಕೆ ಆ ಜಾನುಶ್ರುತಿಗೆ ಮತ್ತೊಂದು ಹೆಸರು ಪೌತ್ರಾಯಣ ಎಂಬುದಾಗಿ ಆ ಸಂದರ್ಭದಲ್ಲಿ ಕರೀತಾ ಇದ್ರಂತೆ ಬಹುದಾಯಿ ಇಲ್ಲೆಲ್ಲ ಉಪನಿಷತ್ತುಗಳ ಅರ್ಥಗಳನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೇನೆ ಮುಂದೆಲ್ಲ ಹೇಳ್ತಾ ಹೋಗ್ತೇನೆ ಇದಕ್ಕೆಲ್ಲ ಮತ್ತೆ ಗುರು ಸಾರ್ವಭೌಮರ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ ಅಂತ ಒಂದ್ಸರ್ತಿ ಅದನ್ನು ಇಟ್ಕೊಂಬಿಡಿ ಅಂಡರ್ಸ್ಟುಡ್ ಅದು ಏನಾದರೂ ನಾನು ಇಲ್ಲಿಯ ಉಪನಿಷತ್ತಿನ ಒಂದೊಂದು ಶಬ್ದಗಳ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ ಅಂತಾದರೆ ಅಲ್ಲಿ ಖಂಡಾರ್ಥದಲ್ಲಿ ಗುರು ಸಾರ್ವಭೌಮರು ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇವರು ಹೇಳ್ತಾ ಇದ್ದಾರೆ ಅಂತ ಯಾಕಂದರೆ ಪ್ರತಿ ಶಬ್ದ ಹೇಳುವಾಗಲೆಲ್ಲ ಆ ಗುರು ಸಾರ್ವಭೌಮರ ಮತ್ತೊಂದು ಮತ್ತೊಂದು ಜ್ಞಾಪಿಸಿಕೊಂಡು ಚಿಂತನವನ್ನು ಮಾಡಿದರೆ ಬಹಳ ಪುಣ್ಯ ಇದೆ ಆದರೆ ಮತ್ತೆ ಅದೇ ಶಬ್ದದಲ್ಲೇನೇ ಸಮಯಗಳನ್ನು ನಾವು ಕಳೆಯಬಾರದು ಅಂತನ್ನೋದಕ್ಕಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಶ್ರದ್ಧಾದೇಯ ಉಪನಿಷತ್ತು ಹೇಳ್ತದೆ ಏನು ಕೊಡ್ತಿದ್ದ ಅದನ್ನು ಶ್ರದ್ಧೆಯಿಂದ ಕೊಡ್ತಾ ಇದ್ದನು ಮತ್ತೊಂದು ಕಡೆಗೆ ಉಪನಿಷತ್ತು ಅದೇ ಮಾತನ್ನು ಹೇಳ್ತದೆ ಶ್ರದ್ಧಯಾದೇಯಂ ನೀ ಅನ್ನವನ್ನು ಕೊಡು ವಸನವನ್ನು ಕೊಡು ಭೂಮಿಯನ್ನು ಕೊಡು ಗೋದಾನವನ್ನು ಮಾಡು ಏನು ಬೇಕಾದ್ದನ್ನು ಮಾಡಿದರೂ ಕೂಡ ಶ್ರದ್ಧಾ ಇಲ್ಲದೇ ಆ ಕರ್ಮವನ್ನು ನೀನು ಮಾಡಿದಿ ಅಂತಾದರೆ ಅದರಲ್ಲಿ ಕೋಟಿ ರೂಪಾಯಿ ವಜ್ರ ವೈಢೂರ್ಯ ಭೂಮಿ ಏನು ಕೊಟ್ಟರೂ ಕೂಡ ಅದರಲ್ಲಿ ಗೌರವ ಇರೋದಿಲ್ಲ ದೇವರು ಅದಕ್ಕೆ ಮೆಚ್ಚೋದಿಲ್ಲ ಅದಕ್ಕೋಸ್ಕರವಾಗಿ ಶ್ರದ್ಧಯಾದೇಯಂ ಈ ಜಾನುಶ್ರುತಿ ಹಾಗೆ ಇದ್ದನಂತೆ ಬಹುದಾಯಿ ಮತ್ತೆ ಯಥೇಷ್ಟವಾಗಿ ಕೊಡತಕ್ಕಂಥವನು ಬಹುವಾಕ್ಯ ಎರಡು ಅರ್ಥವನ್ನು ಇದಕ್ಕೆ ಮಾಡ್ತಾರೆ ಬಹುವಾಕ್ಯ ಅಂತನ್ನೋದಕ್ಕೆ ಆ ಜಾನುಶ್ರುತಿಯ ಬಗ್ಗೆ ಒಳ್ಳೊಳ್ಳೆ ಅಭಿಮಾನದ ಮಾತುಗಳು ಪ್ರೀತಿಯ ಮಾತುಗಳು ಎಂದಿಗೂ ಅವನಿಗೆ ನೆಗೆಟಿವ್ ಮಾತುಗಳೇ ಇದ್ದಿದ್ದಿಲ್ಲಂತೆ ಅವನ ಬಗ್ಗೆ ಇಡೀ ರಾಜ್ಯದಲ್ಲಿ ಅಷ್ಟು ಅದ್ಭುತವಾಗಿರುವಂತಹ ಮತ್ತೆ ರಾಜ್ಯಭಾರವನ್ನು ಮಾಡಿದವ ದಾನವನ್ನು ಮಾಡಿದವ ಅನ್ನುವುದಕ್ಕಾಗಿಯೂ ಕೂಡ ಬಹುವಾಕ್ಯ ಎಂಬುದಾಗಿ ಕರೆದರೆ ಮತ್ತೊಂದು ರೀತಿಯಾಗಿ ಹೇಳ್ತಾರೆ ಬಹುಶ್ರುತ ಬಹಳಷ್ಟು ಶ್ರವಣವನ್ನು ಮಾಡಿದ್ದನಂತೆ ಎಲ್ಲ ಶಾಸ್ತ್ರಗಳನ್ನು ಶ್ರವಣವನ್ನು ಮಾಡಿದ್ದನಂತೆ ನೋಡಿ ನಮ್ಮ ಉಪನಿಷತ್ತು ಚಿತ್ರಣವನ್ನು ಕೊಡುವ ಸಂದರ್ಭದಲ್ಲಿ ಹೇಗೆ ಕೊಡುತ್ತದೆ ಒಬ್ಬ ರಾಜನಾಗಲಿಕ್ಕೆ ಯೋಗ್ಯನಾಗಿರುವಂತಹ ವ್ಯಕ್ತಿ ಅಂದರೆ ಅವನೇನಾಗಿರಬೇಕು ಎಂದಿಗೂ ಮತ್ತೆ ನೆಗೆಟಿವ್ ಮಾತುಗಳಿರಬಾರ್ದಂತೆ ರಾಜ ಅಂತ ಆಗಬೇಕಾದ್ರೆ ಅವನು ದಾನವನ್ನು ಕೊಡುವ ವಿಷಯದಲ್ಲಿ ಮುಂಚೂಣಿಯಲ್ಲಿ ಇರಬೇಕಂತ ಅವನ ಬಗ್ಗೆ ಒಳ್ಳೊಳ್ಳೆ ಮಾತುಗಳಿರಬೇಕಂತ ಇದನ್ನೆಲ್ಲ ನೋಡಿದಾಗ ಎಷ್ಟು ಇಂತಹ ರಾಜರು ನಮ್ಮ ರಾಜ್ಯದಲ್ಲಿ ಇದ್ದರೆ ಎಲ್ಲ ಪ್ರಜೆಗಳು ಹೇಗೆ ಧರ್ಮವಂತರಾಗಿ ಇರ್ತಾರೆ ಅಂತನ್ನೋದಕ್ಕೆ ಈ ರಾಜರುಗಳೆಲ್ಲರನ್ನ ಆಖ್ಯಾಯಿಕೆಯನ್ನು ನಮಗೆ ಇಲ್ಲಿ ಕೊಡ್ತಾರೆ ಬಹುಮಾನ ವಾಕ್ಯವನ್ನು ಗುರು ಸಾರ್ವಭೌಮರು ಹೇಳ್ತಾರೆ ಒಳ್ಳೆ ಅಭಿಮಾನದ ಪ್ರೀತಿಯ ಮಾತುಗಳಿಂದ ಮತ್ತೆ ಗೌರವವನ್ನು ಪಡೆದಿರತಕ್ಕಂಥವನಾಗಿದ್ದಾನಂತೆ ಗುರು ಸಾರ್ವಭೌಮರ ಜೀವನದಲ್ಲಿಯೂ ಕೂಡ ನಾವು ಅದನ್ನು ಕೇಳ್ತೇವೆ ಯಾರು ಒಬ್ಬ ವ್ಯಕ್ತಿ ಭಕ್ತ ಅವನು ಹೋಗಿ ಮತ್ತೆ ಪುನಃ ಫಲ ಇಲ್ಲ ಅಂತನ್ನದೇ ವಾಪಸ್ ಬಂದದ್ದು ಒಂದೂ ಇಲ್ಲ ಇವತ್ತಿನ ವೃಂದಾವನವನ್ನು ಪ್ರವೇಶವನ್ನು ಮಾಡಿ ಇಷ್ಟು ವರ್ಷಗಳು ಶತಮಾನಗಳು ಕಳೆದರೂ ಸಹಿತ ಅವರ ಬಗ್ಗೆ ಎಂದು ಇಲ್ಲ ನಾವು ಫಲ ಕೊಡಲಿಲ್ಲ ರಾಯರು ಅಂತನ್ನುವ ಮಾತೇ ಇಲ್ಲ ಅದೇ ಬಹುವಾಕ್ಯ ಈ ಉಪನಿಷತ್ತಿನ ಮಾತಿನಿಂದ ಈ ಶಬ್ದದಿಂದ ವಾಚ್ಯರಾದವರು ಗುರು ಸಾರ್ವಭೌಮರು ಎಂಬುದಾಗಿಯೂ ನಾವು ಇಲ್ಲಿ ಚಿಂತನವನ್ನು ಮಾಡಬಹುದು ಇಂತಹ ವ್ಯಕ್ತಿಯಾಗಿದ್ದಾನೆ ಯಾಕೆ ಅಂತ ಕೇಳಿದರೆ ಒಬ್ಬ ಒಳ್ಳೆ ಸಾತ್ವಿಕ ಆಚಾರವಂತ ವಿಚಾರವಂತ ಜ್ಞಾನಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವ ಮಂತ್ರಾಲಯದ ಸೇವೆಯನ್ನು ಮಾಡಲಿಕ್ಕೆ ಅಂತ ರಾಯರ ಗುರು ಸಾರ್ವಭೌಮರ ಸೇವೆಯನ್ನು ಮಾಡೋದಕ್ಕೆ ಅಂತ ಹೋದರು ಪ್ರತಿನಿತ್ಯವೂ ಪರಿಮಳ ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ಪಾರಾಯಣವನ್ನು ಮಾಡಬೇಕು ನದಿಯಿಂದ ಕೊಡ ನೀರು ತಂದು ಕೊಡಬೇಕು ಅರ್ಚಕರಿಗೆ ಸೇವೆಯನ್ನು ಮಾಡ್ತಾ ಇದ್ದನಂತೆ 48 ದಿನಗಳವರೆಗೆ ಸೇವೆಯನ್ನು ಮಾಡಿದ್ದಾನೆ ಒಂದು ಮಂಡಲ ಸೇವೆಯನ್ನು ಮಾಡಿದ್ದಾರಂತವ್ರು ಆಗ ಬಂದವರೆಲ್ಲ ಸೇವೆ ಮಾಡಿ 3 ದಿನ 2 ದಿನದವರು 1 ದಿನದವರು ಸೇವೆ ಬಂದವರೆಲ್ಲ ಮಂತ್ರಾಕ್ಷರಿ ತಗೋಬೇಕು ಆ ಆಚಾರ್ಯರ ಹತ್ರ ಬಂದು ಹೇಳಬೇಕು ನನಗೆ ಒಬ್ಬ ಬ್ರಹ್ಮಚಾರಿಯ ಮುಖಾಂತರವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ
ಮತ್ತೊಬ್ಬ ವೃದ್ಧನ ಮುಖಾಂತರವಾಗಿ ಸನ್ಯಾಸ ವಿಷಯದಲ್ಲಿ ಹೀಗೆ ನಮಗೆ ಸೇವೆಯನ್ನು ಮಾಡಿ ಫಲ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಹಸ್ತೋದಕ ಹಾಕಿ ಊರಿಗೆ ಹೋಗಬೇಕಂತ. 48 ದಿನಗಳ ಕಳೆದರೂ ಪಾಪ ಇವನಿಗೆ ಬೇಸರ ಆಗಿ ಹೋಯಿತು. ಅಲ್ಲ, ಬಂದವರೆಲ್ಲ ನನಗಿಂತ ಆಮೇಲೆ ಬಂದವರು ಸಹಿತ ಫಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನನಗೆ ಯಾಕೆ ರಾಯರು ಅನುಗ್ರಹ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದಿನ ರಾತ್ರಿ ವೃಂದಾವನದ ಎದುರಿಗೆ ಕುಳಿತುಕೊಂಡು ಬಹಳ ದುಃಖದಿಂದ ಆ ಆಚಾರ್ಯ ಪ್ರತಿನಿತ್ಯ ಅವರು ಬರ್ತಿದ್ರು, ಉರುಳು ಸೇವೆ ಹಾಕ್ತಿದ್ರು, ಒದ್ದಿ ಉಟ್ಕೋತಿದ್ರು, ಪಾರಾಯಣ ರಾಯರ ಸ್ತೋತ್ರ ಪಾರಾಯಣ ಮಾಡ್ತಿದ್ರು, ಹೋಗ್ತಿದ್ರು, ಅವರಿಗೆಲ್ಲ ಮಂತ್ರಾಕ್ಷತಿ ಕೊಟ್ಟು ಏನೇನೋ ಕೊಟ್ಟು ಕಲಸಕ್ರಿ ಕೊಟ್ಟು ಕಳಿಸಿಬಿಡ್ತಿದ್ರಿ. ಒದ್ದಿ ಉಟ್ಕೊಂಬಂದು ಕುಳಿತುಕೊಂಡು ತಮ್ಮ ಎದುರಿಗೆ ಪರಿಮಳಾದಿ ಸುಧಾದಿ ಗ್ರಂಥಗಳ ಪಾರಾಯಣವನ್ನು ನಾನು ಮಾಡಿದ್ದೇನೆ, ಸರ್ವಮೂಲ ಭಗವತಾದಿ ಗ್ರಂಥಗಳ ಪಾರಾಯಣವನ್ನು ಮಾಡಿದ್ದೇನೆ, ನಮಗೆ ಒಂದು ದಿನವೂ ಕೂಡ ನೀವು ಮತ್ತೆ ಸ್ವಪ್ನದಲ್ಲಿ ಬರೋದು ಮಂತ್ರಾಕ್ಷತಿ ಕೊಟ್ಟೆ ಕಲಸಕ್ರಿ ಕೊಟ್ಟೆ ಯಾರನ್ನೋ ಕಳಿಸಿದೆ ಏನು ಸೂಚನೆಯನ್ನೇ ಕೊಡ್ತಾ ಇಲ್ಲಲ್ಲ ಅಂತ ಹೇಳಿ ಬಹಳ ದುಃಖದಿಂದ ನಮಸ್ಕಾರವನ್ನು ಮಾಡಿ ಮಲಗಿಕೊಂಡ್ರೆ ಬೆಳಗಿನ ಜಾವ ಗುರು ಸಾರ್ವಭೌಮರು ಬಂದು ಅಂತಾರಂತೆ, ಅಲ್ಲೋ ಅವರೆಲ್ಲ ನನಗೆ ಮಕ್ಕಳು ಬೇಕು, ಹೆಂಡತಿ ಬೇಕು, ಅದು ಬೇಕು ಅನ್ನೋದಕ್ಕೆ ಪ್ರದಕ್ಷಿಣೆ ಹಾಕ್ತಿದ್ರು. ಅದಕ್ಕೆ ಬಹಳ ಬೇಸರ ಆಗಿಬಿಡ್ತಿತ್ತು, ಬಹಳ ಬೇಗ ಅವ್ರನ್ನ ಕಳಿಸಿಬಿಡೋಣ, ಇಲ್ಲಾಂದ್ರೆ ಇನ್ನೂ 4 ದಿನ ಇಟ್ಕೊಂಡ್ರೆ ಮತ್ತೆ ಇನ್ನೂ ಬೇಕು ಬೇಕು ಅಂತಿರ್ತಾರೆ. ನೀ ಪಾರಾಯಣ ಮಾಡ್ತಾ ಇದ್ದಲ್ಲ, ನಿನ್ನಂಥವ್ರು ನನ್ನ ಎದುರಿಗಿರಬೇಕು ಅನ್ನೋದಕ್ಕೆ ನಾ ಫಲ ಕೊಡಲಿಲ್ಲ ಅಂತ ಇಷ್ಟು ಬೇಗ ಅಂತ ಆ ಸಂದರ್ಭದಲ್ಲಿ ರಾಯರು ಅವರಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತೆ. ಅಂದರೆ ಗುರು ಸಾರ್ವಭೌಮರಿಗೆ ಯಾವುದು ಅತ್ಯಂತವಾದ ಪ್ರೀತಿಕರವಾಗಿರುವಂತಹ ಕಾರ್ಯ ಅಂತ ಕೇಳಿದರೆ ಜ್ಞಾನ ಕಾರ್ಯ. ಇಂತಹ ಜ್ಞಾನ ಕಾರ್ಯವನ್ನು ನಮ್ಮ ಪರಿಮಳಾಚಾರ್ಯರು ಬೆಳಗಿನಿಂದ ಈ 4ನೇ ದಿನ ಇವತ್ತು ನಾನು ನೋಡ್ತಾ ಇದ್ದೇನೆ. ಬೆಳಗ್ಗೆ ಮಧ್ಯಾಹ್ನ ಅದೇನು ಬೇಕಾದ್ದು ಇರಲಿ, 9 ಗಂಟೆ ಅಂದರೆ 9 ಗಂಟೆಗೆ ಜ್ಞಾನ ಕಾರ್ಯ ನಡೀತಾ ಇರ್ತದೆ. ಈ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಈ ರಾಘವೇಂದ್ರ ಸಪ್ತಾಹ ನಿಜವಾಗಲೂ ಕೂಡ ಗುರುರಾಯರಿಗೆ ಅತ್ಯಂತ ಪ್ರೀತಿಕರವಾದದ್ದು ಅಂತನ್ನೋದನ್ನು ಹೇಳುವುದರಲ್ಲಿ ಎರಡು ಮಾತಿಲ್ಲ ಅಂತನ್ನುವುದಾಗಿ ನಾವು ಇಲ್ಲಿ ಚಿಂತನವನ್ನು ಮಾಡ್ತಾ ಯಾಕೆ ಈ ಮಾತನ್ನು ಹೇಳ್ತಾ ಬಂದೆ ಅಂತ ಕೇಳಿದರೆ, ಉಪನಿಷತ್ತು ಹೇಳಿತು ಬಹುವಾಕ್ಯ ಒಂದು. ಅದಕ್ಕೆ ಗುರು ಸಾರ್ವಭೌಮರು ಅರ್ಥವನ್ನು ಮಾಡುವ ಸಂದರ್ಭದಲ್ಲಿ ಬಹಳ ಅಭಿಮಾನದ ಮಾತುಗಳನ್ನು ಉಳ್ಳವರು ಅಂತ. ಹೇಗೆ ಈ ರಾಜನಾಗಿದ್ದ ಹಾಗೆ ಗುರು ಸಾರ್ವಭೌಮರು ಆಗಿದ್ದರು ಅಂತನ್ನುವುದನ್ನು ನಾವು ಚಿಂತನವನ್ನು ಮಾಡ್ತೇವೆ. ಅವನು ಎಲ್ಲ ಕಡೆಗೂ ಕೂಡ ಮನೆಗಳನ್ನು ಕಟ್ಟಿಸಿದ್ದಾನಂತೆ, ಎಲ್ಲ ಕಡೆಗೂ ಅನ್ನದಾನವನ್ನು ಮಾಡ್ತಾ ಇದ್ದಾನಂತೆ. ಸಹ ಸರ್ವತಃ ಆ ವಸಥಾನ್ ಮಾಪಯಾನ್ ಚಕ್ರೆ ಸರ್ವತ ಏವ ಅಸ್ತಂತೀತಿ. ಎಲ್ಲರೂ ಯಥೇಚ್ಛವಾಗಿ ಊಟವನ್ನು ಮಾಡಬೇಕು. ನಾವು ಇವತ್ತೇನು ಕೊಟ್ಟರು ಕೂಡ ಅದು ಅವರನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ಭೂದಾನವನ್ನು ಕೊಡ್ರಿ, ಅವನಿಗೇನ್ರಿ ಇನ್ನೊಂದು 1/2 ಎಕರೆ ಕೊಡಲಿಕ್ಕಾಗಲಿಲ್ಲ, 1000 ಎಕರೆ ಇಟ್ಕೊಂಡಿದ್ದಾನೆ, ಇನ್ನೊಂದು 1/2 ಎಕರೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತಂತೇವಿ. ತೃಪ್ತಿ ಇಲ್ಲ, ಬಂಗಾರ ಕೊಡ್ರಿ, ವಸ್ತ್ರ ಕೊಡ್ರಿ, ಅದು ಬೀಗರಿಗೆ. ನಾವು ಉಪಚಾರವನ್ನು ಮಾಡುವುದೇ ಭೂತದಯವೋ ಅಂತ ಹೇಳಿದ್ದಾರೆ ಅಂತ, ಬೀಗರ ಉಪಚಾರವೇ ಭೂತದಯವೋ ಅಂತ ಹೇಳಿದ್ದಾರಲ್ಲ, ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಬೇಕಾದಷ್ಟು ಇದೇ ಭೂತದಯ ಅಂತನ್ನುವ ಭಾವನೆಯಿಂದ ಅವ್ರು ಮಾಡಿದರೆ ಕೊಡಲಿಬಿಡ್ರಿ, ಯಾರಿಗೆ ಕೊಡ್ತಾರೆ, ನಮಗೆ ಕೊಡ್ತಾರಾ, ತನ್ನ ಮಗಳಿಗೆ ಕೊಡ್ತಾ ಇದ್ದಾನೆ ಅಂತನ್ನುವ ಮಾತನ್ನು ಆಡ್ತಾರೆ. ಅದೇ ಯಥೇಚ್ಛವಾಗಿ ಒಂದು 5-6 ತರಹದ ಅಡುಗೆಗಳನ್ನು ಮಾಡಿಸಿ ಭಕ್ಷ ಭೋಜ್ಯಗಳನ್ನು ಹಾಕಿ ಆಚಾರ್ಯ ಇನ್ನೊಂದು ತಗೊಳ್ರಿ ಅಂತ ಕೇಳಿದರೆ ಸಾಕ್ರಪ್ಪ ತೃಪ್ತರಾಗಿದ್ದೇವೆ. ತೃಪ್ತಿ ಅಂತನ್ನುವ ಭಾವನೆ ಬರುವುದೇ ಅದು ನಾವು ಕೊಡುವಂತಹ ಅನ್ನದಿಂದ, ಅದರಿಂದ ತೃಪ್ತಿಯನ್ನು ಪಡಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳುವಾಗ ಅದೇ ಮಾತನ್ನು ಹೇಳ್ತಾರೆ, ನೀ ಯಾವುದೇ ಕಾರ್ಯವನ್ನು ಮಾಡಿರಿ ಬೇಡ ಅಂತನ್ನೋದಿಲ್ಲ, ಮಾಡುವುದರ ಜೊತೆಗೆ ಈ ಅನ್ನ ಸಂತರ್ಪಣೆ ರೂಪವಾದ ಕಾರ್ಯಕ್ರಮವನ್ನು ಎಂದಿಗೂ ಕೂಡ ಬಿಡಬೇಡಿ ಎಂಬುದಾಗಿ ಆ ಸಂದರ್ಭದಲ್ಲಿ ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣ ಅಂತಾನೆ, ತತ್ತಾಮಸಮುದಾಹೃತಂ. ಯಜ್ಞ ಜ್ಞಾನಯಜ್ಞ ಆಗಿರಬಹುದು ಅಥವಾ ಈ ಯಜ್ಞ ಆಗಿರಬಹುದು, ಯಾವುದೇ ಮಾಡಿದಾಗಲೂ ಕೂಡ ಅಲ್ಲಿ ಅನ್ನ ಸಂತರ್ಪಣೆ ಇಲ್ಲ ಅಂತಾದರೆ ಅದು ತಾಮಸವಾದ ಯಾಗ ಅಂತ ಕರೆಸಿಕೊಳ್ಳುತ್ತದೆ ಅಂತನ್ನೋದಕ್ಕಾಗಿ ಆ ಕೃಷ್ಣ ಆ ಸಂದರ್ಭದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಯಥೇಚ್ಛವಾದ ಅನ್ನ ನಡೆಯಬೇಕು, ಅನ್ನ ಸಂತರ್ಪಣೆ ನಡೆಯಬೇಕು ಅಂತನ್ನೋದಕ್ಕೆ ಮನೆಗಳನ್ನು ಕಟ್ಟಿ ಎಲ್ಲ ಕಡೆಗೂ ಕೂಡ ಅನ್ನದಾನವನ್ನು ಮಾಡ್ತಾ ಇದ್ದಾನಂತೆ ಈ ಜಾನುಶ್ರುತಿ. ಒಂದು ದಿನ ರಾತ್ರಿ ಹೊತ್ತು ಪ್ರಸಾದದ ಮೇಲೆ, ತನ್ನ ಮನೆಯ ಅಂತಃಪುರದ ಮೇಲೆ ರಾತ್ರಿ ಹೊತ್ತು ಮಂಚವನ್ನು ಹಾಕಿದ್ದಾನೆ, ಮಲಗಿಕೊಂಡಿದ್ದಾನಂತೆ. ಕೆಲವು ಹಂಸ ಪಕ್ಷಿಗಳು ಮೇಲೆ ಹಾರಾಡ್ತಾ ಹೋಗ್ತಾ ಇದೆ, ಇವನ ಅಂತಃಪುರ ಹತ್ತಿರ ಬರ್ತಾ ಇದೆ. ಆಗ ಆ ಹಂಸ ಪಕ್ಷಿ ಕೆಲವು ವೇಗವಾಗಿ ಹೊರಳಿಕ್ಕೆ ಅಂತ ಪ್ರಾರಂಭವನ್ನು ಮಾಡಿದವಂತೆ. ಮುಂದೆ ಹೊರಟಂತಹ ಸಂದರ್ಭದಲ್ಲಿ ಆಗ ಹಿಂದಿನ ಹಂಸ ಪಕ್ಷಿಗಳು, 4 ಹಂಸ ಪಕ್ಷಿಗಳು ಮುಂದೆ ಹೋಗುವ ಹಂಸ ಪಕ್ಷಿಗಳನ್ನು ಸಂಬೋಧನವನ್ನು ಮಾಡುತ್ತದೆ. ಹೋ ಹೋ ಈ ಬಲ್ಲವ ಬಲ್ಲವಾಕ್ಷ
ಬಲ್ಲಾಕ್ಷ ಜಾನುಶ್ರುತೇ ಪೌತ್ರಾಯಣಸ್ಯ ಸಮಂ ದಿವಾ ಜ್ಯೋತಿರಾತತಂ ತನ್ಮಾ ಪ್ರಸಾಂಕ್ಷೀಹಿ ತತ್ವಾಮಾ ಪ್ರಧಾಕ್ಷೀಹಿತಿ. ಆವಾಗ ಆ ಹಿಂದೆ ಇರುವಂತಹ ಹಂಸ ಪಕ್ಷಿಗಳಂದು ನೋಡು ಪ್ರಸಾದದ ಮೇಲೆ ಜಾನುಶ್ರುತಿ ಮಲಗಿದ್ದಾನೆ, ಅವನು ಮಾಡಿದಂತಹ ಅನ್ನದಾನ ಮೊದಲಾಗಿರುವಂತಹ ಒಳ್ಳೆ ಕಾರ್ಯಗಳಿಂದ ದೇವಲೋಕದ ಪರ್ಯಂತರವಾಗಿ ಅವನ ಕೀರ್ತಿ ಹರಡಿದೆ, ಅವನ ತೇಜಸ್ಸು ಹರಡಿದೆ. ಅವನು ಅಲ್ಲಿಗೆ ಮಲಗಿದ್ದಾನೆ. ನೀನೇನಾದರೂ ಅವುಗಳು ನೀವೇನಾದರೂ ಮುಂದೆ ಹೋಗುವಂತಹ ಹಂಸ ಪಕ್ಷಿಗಳೇ ಸ್ನೇಹಿತರೇ, ನೀವು ದಾಟಿ ಹೋದಿರಿ ಅಂತಾದರೆ ಸುಟ್ಟು ಬೂದಿಯಾಗಿ ಬಿಡ್ತೀರಾ. ಅದಕ್ಕೆ ಹಿಂದಿನ ಹಂಸ ಪಕ್ಷಿಗಳು ಅವುಗಳನ್ನು ಸಂಬೋಧನವನ್ನು ಮಾಡ್ತಾ ಇವೆ, ಬಲ್ಲಾಕ್ಷ ಬಲ್ಲಾಕ್ಷ. ಅದಕ್ಕೆ ಗುರು ಸಾರ್ವಭೌಮರು ಅರ್ಥವನ್ನು ಮಾಡ್ತಾ ಅಂತಾರೆ, ಮಂದಾಕ್ಷ. ಸರಿಯಾದ ಜ್ಞಾನ ಇಲ್ಲದೆ ಇರತಕ್ಕಂತಹ ಹಂಸ ಪಕ್ಷಿಗಳೇ, ಅವನನ್ನು ದಾಟಿ ಹೋಗಬೇಡ್ರಿ. ಅವನು ತೆಳಗೆ ಮಲಗಿರಬಹುದು, ಅವನ ತೇಜಸ್ಸು ಅವನ ಕೀರ್ತಿ ನೀವು ದಾಟಿ ಹೋಗುವಾಗ ನಿಮ್ಮನ್ನು ಸುಟ್ಟು ಹಾಕ್ತದೆ, ಸರಿಯಾದ ಜ್ಞಾನ ಇಲ್ಲ ನಿಮಗೆ ಅಂತ ಹಿಂದಿನ ಹಂಸ ಪಕ್ಷಿಗಳು ಆಡಿದಂತಹ ಸಂದರ್ಭದಲ್ಲಿ ಮೇಲೆ ಮಲಗಿದ ವಿಶ್ರಾಂತಿಯಲ್ಲಿ ಇರುವಂತಹ ಈ ಜಾನುಶ್ರುತಿ ಅದನ್ನು ಕೇಳಿಸಿಕೊಳ್ಳುತ್ತಾನೆ. ಹಿಂದಿನ ಪಕ್ಷಿಗಳು ನನ್ನ ಬಗ್ಗೆ ಇಷ್ಟು ಮಾತುಗಳನ್ನು ಆಡ್ತಾ ಇದೆ ಅಂತಾದರೆ ನಾನು ಎಂತಹ ಸಾಮರ್ಥ್ಯ, ಏನು ದಾನ ಮಾಡಿದ್ದೇನೆ, ಏನೋ ಇದ್ದೇನೆ ಅಂತನ್ನುವುದಾಗಿ ಅಂದುಕೊಳ್ಳೋಷ್ಟೊತ್ತಿಗೆ ಮುಂದಿನ ಹಂಸ ಪಕ್ಷಿಗಳು ಅಂದುವಂತೆ, ನೋಡ್ರಿ ಸ್ವಲ್ಪ ಅಹಂಕಾರ ನಮಗೆ ಬಂದಿದೆ ಅಂತಾದರೆ ಕೆಟ್ಟ ಮಾತುಗಳು ತಕ್ಷಣ ನಮಗೆ ಕೇಳೇ ಬಿಡ್ತಾವೆ. ಅದಕ್ಕೆ ಮುಂದಿನ ಹಂಸ ಪಕ್ಷಿಗಳಂತಾವಂತೆ, ಅವನೇನು ರೈಕ್ವೇನು ಅಂತ ಕೇಳ್ತಾರಂತೆ. ರೈಕ್ವ ಅಂತ ಒಬ್ಬ ಸಂತ ಬ್ರಾಹ್ಮಣನಿದ್ದಾನೆ, ಆ ಬ್ರಾಹ್ಮಣನ ಸುಟ್ಟು ಹಾಕಲಿಕ್ಕೆ ಅವನು ಅಂತ ಕೇಳ್ತಾ ಇವೆ ಆ ಪಕ್ಷಿಗಳು. ತಮೋಹಾಪರಹ ಪ್ರತ್ಯುವಾಚ ಏನಮೇತ ಸಂತಂ ಸಂಯುಗ್ವಾನಮಿವ ರೈಕ್ವಂ ಆಥೇತಿಯೋನು ಕಥಗುಂ ಸಂಯುಗ್ವಾರೈಕ್ವೇತಿ. ಅದೇ ಕಾಶ್ಮೀರದ ಪಟ್ಟಣದ ಹೊರಭಾಗದಲ್ಲಿಯ ಒಂದು ಚಕ್ಕಡಿಯ ತೆಳಗಡೆಗೆ ಕುಳಿತುಕೊಂಡಿದ್ದಾನಲ್ಲ, ಮೈ ತುಂಬ ಖಜ್ಜಿಯಿಂದ ತುಂಬಿದ್ದಾನೆ, ಮೈ ಪರ 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 ಅಂತ ಪರಿಚಿಕೊಳ್ತಾ ಇದ್ದಾನಲ್ಲ, ಪರಿಚಿಕೊಳ್ಳುವ ಆ ಕಾಶ್ಮೀರದ ಅಗಸಿ ಅಂತ ಕರೀತಾರೆ ಆಗಿನ ಕಾಲದಲ್ಲಿ ಅಗಸಿ ಬಾಗಲು ಅಂತ, ಅದರ ಬಾಗಲದಲ್ಲಿ ಒಂದು ಚಕ್ಕಡೆ ಇದೆ, ಚಕ್ಕಡೆಯ ತೆಳಗೆ ಕುಳಿತುಕೊಂಡಿದ್ದಾನಲ್ಲ ರೈಕ್ವ ಅಂತ, ಆ ರೈಕ್ವನ ಇವನು ಜಾನುಶ್ರುತಿ ಅಂತ ಕೇಳ್ತಾ ಇದ್ದಾನಂತೆ. ಜಾನುಶ್ರುತಿ ಒಮ್ಮಿಂದ ಮೆಕ್ಕಳೆ ಎದ್ದು ಕುಳಿತುಕೊಂಡು ಬಿಟ್ಟ, ನಾನೇ ಭಾರಿ ದಾನವನ್ನು ಮಾಡುವವ, ನಾನು ಭಾರಿ ಅಂತ ಅಂದುಕೊಂಡಿದ್ದ, ಇವನ್ಯಾರೋ ಹಂಸ ಪಕ್ಷಿಗಳು ಮುಂದೆ ಬರುವ ಹಂಸ ಪಕ್ಷಿಗಳು ರೈಕ್ವನ ಇವನು ಅಂತ ಕೇಳ್ತಾ ಇದ್ದಾನಲ್ಲ. ಆಗ ಹಂಸ ಪಕ್ಷಿ ಅಂತಂತೆ, ರೈಕ್ವ ಅಂತನ್ನುವ ವ್ಯಕ್ತಿ ಯಥಾಕೃತಾಯ ಜಿತಾಯಾಘರೇಯಾಹ. ಅವನು ಹೇಗಿದ್ದ, ಕೃತಯುಗದಲ್ಲಿ ಗೆದ್ದಿದ್ದನಂತೆ ಅವನು. ಎದರಿಂದ ಗೆದ್ದಿದ್ದ, ತನಗೆ ಸೋಚಿತವಾದ ವರ್ಣಾಶ್ರಮೋಚಿತವಾಗಿರುವಂತಹ ಯಾವ ಕರ್ಮಗಳಿವೆ ಆ ಕರ್ಮಗಳನ್ನು ಮುಖಾಂತರವಾಗಿ ಸಾಧನೆಯನ್ನು ಮಾಡಿದ ವ್ಯಕ್ತಿ ಕೃತಯುಗಗಳನ್ನು ಗೆದ್ದ ಅಂತಾದರೆ ಉಳಿದ ತ್ರೇತಾದಿ ಎಲ್ಲ ಯುಗಗಳನ್ನು ಕೂಡ ಆ ಸಂದರ್ಭದಲ್ಲಿ ಗೆದ್ದಂತೆ ಅಂತೆ. ಒಂದು ಕೃತಯುಗ ಗೆದ್ದರೆ ಸತ್ಕರ್ಮದಿಂದ ಎಲ್ಲ ತ್ರೇತಾದಿ ಇನ್ನು ಮುಂದಿನ ಮೂರು ಯುಗಗಳನ್ನು ಕೂಡ ಆ ಸಂದರ್ಭದಲ್ಲಿ ಗೆದ್ದಂತಂತೆ. ಹಾಗೆ ಗೆದ್ದವನು ಇವ ರೈಕ್ವ. ಗುರು ಸಾರ್ವಭೌಮರು ಹಾಗೆ ಆಗಿದ್ದಲ್ಲ, ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ತಮ್ಮ ಸತ್ಕರ್ಮಗಳಿಂದ ಏನು ಮಾಡಿದರು, ಗೆದ್ದರು ಅವರು. ಒಂದು ಕೃತಯುಗವನ್ನು ಗೆದ್ದದ್ದಕ್ಕಾಗಿ ಕಲಿಯುಗ ದ್ವಾಪರ ತ್ರೇತ ಎಲ್ಲ ಯುಗಗಳನ್ನು ಕೂಡ ಗೆದ್ದಂತೆ ಆಗಿದೆ. ಯಾಕೆ, ಕಲಿಯುಗದಲ್ಲಿಯೂ ಕೂಡ ನಾವು ಇವತ್ತು ಗುರು ಸಾರ್ವಭೌಮರ ಮಹಿಮೆಗಳನ್ನು ಎಷ್ಟು ಕೇಳ್ತೇವೆ. ಅದಕ್ಕೆ ಅವನಂತಾನೆ, ಕೃತಾಯ ವಿಜಿತಾಯಾಘ ಯಾಧರೇಯಾಹ. ಯಾವನು ಕೃತಯುಗಗಳನ್ನು ಸತ್ಕರ್ಮದಿಂದ ಗೆಲ್ತಾನೆ ಅವ ತ್ರೇತಾದಿ ಎಲ್ಲ ಯುಗಗಳನ್ನು ಕೂಡ ಗೆದ್ದಂತೆ ಅಂತ. ಆ ರೈಕ್ವನ ಇವನು ಎಂಬುದಾಗಿ ಹಂಸ ಪಕ್ಷಿಗಳು ಮಾತುಗಳನ್ನು ಆಡ್ತಾ ಇದೆ. ಅಷ್ಟೇ ಅಲ್ಲದಲೇನೆ, ಯತ್ಕಿಂಚ ಪ್ರಜಾ ಸಾಧು ಕುರುವಂತಿ ಯಸ್ತದ್ವೇದ ಯತ್ ಸಹ ವೇದ ಸ ಮೈ ತದುಕ್ತ ಇತಿ. ಮುಂದೆ ಹೋಗುವ ಹಂಸ ಪಕ್ಷಿಗಳಂತಾವೆ, ಊರಿನಲ್ಲಿ ರಾಜ್ಯದಲ್ಲಿ
ಇಡೀ ಭಾರತ ಖಂಡದಲ್ಲಿ ಇರತಕ್ಕಂತಹ ಯಾವ ಸಜ್ಜನರು ಸತ್ಕರ್ಮಗಳನ್ನು ಮಾಡ್ತಾರೆ ಆ ಎಲ್ಲ ಸತ್ಕರ್ಮಗಳಲ್ಲಿಯ ಸೇರು ಈ ರೈಕ್ವನಿಗೆ ಹೋಗಿ ಸೇರ್ತದೆ ನೋಡಿ ಹೇಗಿದೆ ನೋಡಿ ಆ ನಿಟ್ಟಿನಲ್ಲಿ ಕರ್ಮಗಳನ್ನು ಮಾಡುವ ಕೃತಯುಗಗಳನ್ನು ಗೆಲ್ಲುವುದರ ಮುಖಾಂತರವಾಗಿ ಸಕಲ ಯುಗಗಳನ್ನು ಗೆದ್ದಂತಹ ಅದೇ ರೀತಿಯಾಗಿ ಊರಿನಲ್ಲಿರುವ ಪ್ರಜೆಗಳು ಮಾಡುವಂತಹ ಸತ್ಕರ್ಮಗಳಿಂದ ಬಂದ ಪುಣ್ಯದ ಸೇರನ್ನು ಪಡೆಯುವಂತಹ ಚಕ್ಕಡಿಯ ತೆಳಗೆ ಪರಪರಾಂತ ಮೈ ಕರಚಿಕೊಳ್ಳುವಂತಹ ಕಜ್ಜಿಗಳಿಂದ ತುಂಬಿದ ಆ ರೈಕ್ವ ಇದ್ದಾನಲ್ಲ ಆ ರೈಕ್ವನೇ ಇವನು ಜಾನಶ್ರುತಿ ಎಂಬುದಾಗಿ ಆ ಸಂದರ್ಭದಲ್ಲಿ ಕೇಳಿದಾಗ ತಟ್ಟನೆ ಎದ್ದು ತನ್ನ ರಥದ ರಥಿಕನಿಗೆ ಹೇಳ್ತಾನೆ ಎಲ್ಲಿದ್ದರೂ ಒಂದು ಕ್ಷಣದಲ್ಲಿ ನನಗೆ ಆ ರೈಕ್ವನನ್ನು ಹುಡುಕಿಕೊಂಡು ಕರೆದುಕೊಂಡು ಬರಬೇಕು ಎಂಬುದಾಗಿ ಆ ಸಂದರ್ಭದಲ್ಲಿ ಹೇಳಿದಾಗ ಹಾಗೆ ಆಗಲಿ ಅಂತ ಹೋಗ್ತಾನೆ ಎಲ್ಲೂ ಸಿಗೋದಿಲ್ಲ ಬಹಳಷ್ಟು ವಿಷಯಗಳಿದೆ ಇದು ಆಗ ಬರ್ತಾನೆ ಬಂದು ಮತ್ತೆ ಜಾನಶ್ರುತಿಗೆ ಹೇಳ್ತಾನೆ ಇಲ್ಲ ಬ್ರಾಹ್ಮಣರು ಸಜ್ಜನರು ಸಂತರು ಎಲ್ಲಿ ಚರ್ಚೆಗೋಷ್ಠಿ ಇರ್ತದೆ ಅಲ್ಲಿ ಹುಡುಕು ರೈಕ್ವ ಸಿಗ್ತಾನೆ ಅಂತ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಕಾಶ್ಮೀರದ ಪ್ರಾಂತದಲ್ಲಿಯ ಚಕ್ಕಡೆಯ ತೆಳಗೆ ಕುಳಿತುಕೊಂಡ ಅವನನ್ನು ನೋಡಿ ಭೇಟಿಯಾಗಿ ಹೋಗಿ ಹೇಳ್ತಾನೆ ಜಾನಶ್ರುತಿಗೆ ನೋಡು ಅಲ್ಲಿ ಚಕ್ಕಡೆಯ ತೆಳಗದ ಕುಳಿತುಕೊಂಡಿದ್ದಾನೆ ಕಾಶ್ಮೀರದ ಪ್ರಾಂತದಲ್ಲಿ ಅವನೇ ಹೇಳಿಕೊಂಡ ಹೀಗಿದ್ದಾನೆ ಅಂತ ಸರಿಯಾಗಿ 600 ಆಕಳುಗಳನ್ನು ಅನೇಕ ಹಾರಗಳನ್ನು ಅದೇ ರೀತಿಯಾಗಿ ಆ ಕುದುರೆಗಳನ್ನು ಎಂತಹ ಕುದುರೆ ಅದು ಅಂತ ಕೇಳಿದರೆ ಕತ್ತೆಯಿಂದ ಕತ್ತೆಯಲ್ಲಿ ಅಶ್ವದಿಂದ ಹುಟ್ಟಿದಂತಹ ಅಂತಹ ಕುದುರೆಗಳಿಂದ ಕೂಡಿದ ರಥಗಳನ್ನು ತೆಗೆದುಕೊಂಡು ಹೋಗಿ ನನಗೆ ನಿನ್ನ ಮಹಿಮೆಯನ್ನು ಕೇಳಿದ್ದೇನೆ ಹಂಸಗಳಿಂದ ದಯಮಾಡಿ ನನಗೆ ಆ ಸಂವರ್ತಕ ವಿದ್ಯೆಯನ್ನು ಹೇಳು ಉಪದೇಶವನ್ನು ಮಾಡು ಅಂತ ರೀತಿಯಾಗಿ ಕೇಳಿಕೊಂಡಾಗ ಅದಕ್ಕೆ ಅಂತಾನೆ ಅವನನ್ನು ಬೈತಾನಂತ ಬಹಳಷ್ಟು ವಿಷಯಗಳಿದೆ ನಾನೇನು ಮತ್ತೆ ನಿನ್ನಿಂದ ತೆಗೆದುಕೊಂಡು ಉಪದೇಶವನ್ನು ಮಾಡುವವಲ್ಲ ಗುರು ಶುಶ್ರೂಷೆಯ ವಿದ್ಯ ಗುರು ಶುಶ್ರೂಷೆಯಿಂದ ವಿದ್ಯೆಯನ್ನು ಪಡೆಯಬೇಕು ಅಂತ ರೀತಿಯಾಗಿ ಹೇಳಿದಾಗ ಹಾಗೆ ಆಗಲಿ ಅಂತ ಮತ್ತೆ ಹೋಗಿ ತನ್ನ ಮಗಳನ್ನು ಎಲ್ಲರನ್ನೂ ಕರೆದುಕೊಂಡು ಬರ್ತಾನೆ ಈ ಮಗಳನ್ನು ಕೊಡ್ತೇನೆ ವಿದ್ಯೆಯನ್ನು ನನಗೆ ಈ ಸಮರ್ಥಕ ವಿದ್ಯೆಯನ್ನು ಉಪದೇಶವನ್ನು ಮಾಡು ಅಂತ ರೀತಿಯಾಗಿ ಕೇಳಿದಾಗ ಇದೆಲ್ಲ ಬೇಡ ಗುರು ಶುಶ್ರೂಷೆಯಿಂದ ನಾನು ಉಪದೇಶವನ್ನು ಮಾಡ್ತೇನೆ ಅಂತ ಆ ಸಂದರ್ಭದಲ್ಲಿ ಭೂಮಿಯನ್ನು ಎಲ್ಲವನ್ನು ಕೂಡ ಆ ರೈಕ್ವ ತೆಗೆದುಕೊಂಡಿದ್ದಾನಂತೆ ಅದೇ ಕಾಶ್ಮೀರ ಪ್ರಾಂತದಲ್ಲಿ ರೈಕ್ವಪರ್ಣ ಎಂಬುದಾಗಿ ಆ ಗ್ರಾಮಗಳು ಆಗಿದೆ ಅದರಲ್ಲೇ ಇದ್ದು ವಿಶೇಷವಾಗಿರುವಂತಹ ಸಂವರ್ತಕ ವಿದ್ಯೆಯ ಉಪದೇಶವನ್ನು ಬಹಳಷ್ಟು ಮಾಡ್ತಾ ಇದ್ದಾನೆ ಬಹಳ ಸುಂದರವಾದದ್ದು ಸಂವರ್ತಕ ವಿದ್ಯೆ ಇದು ವಾಯುದೇವರ ಮಹಿಮೆಯನ್ನು ಇಷ್ಟೆಲ್ಲ ಸಂವರ್ತಕ ವಿದ್ಯೆಯ ಬಗ್ಗೆನೇ ತಿಳಿದುಕೊಂಡ್ವಿ ಆದರೆ ಸಂವರ್ತಕ ವಿದ್ಯೆ ಅಂದರೆ ಏನು ಅಂತ ತಿಳಿಯಲಿಲ್ಲ ಅಂತ ಮುಗಿಸಿಬಿಟ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಸಂವರ್ತಕ ವಿದ್ಯೆ ಅಂತಂದರೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಯಾರಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಕೇಳಿದರೆ ವಾಯುದೇವರಲ್ಲಿ ಲಯವನ್ನು ಹೊಂದುತ್ತಾರೆ ಎರಡು ಒಂದು ಅಧ್ಯಾತ್ಮ ಮತ್ತೊಂದು ಅಧಿದೈವ ಅಂತನ್ನುವ ಹಿನ್ನೆಲೆಯಲ್ಲಿ ಪ್ರಳಯ ಕಾಲದಲ್ಲಿ ಅಗ್ನಿರ್ವಾವ ಅಗ್ನಿ ಎಲ್ಲಿ ಲಯವನ್ನು ಹೊಂದುತ್ತಾನೆ ಸೂರ್ಯಚಂದ್ರರು ಎಲ್ಲಿ ಲಯವನ್ನು ಹೊಂದುತ್ತಾರೆ ಅದು ಮುಖ್ಯ ಪ್ರಾಣದೇವರಲ್ಲಿ ಲಯವನ್ನು ಹೊಂದುತ್ತಾರೆ ನಾವೆಲ್ಲ ಇನ್ನು ಅಧಿದೈವದ ಅಧ್ಯಾತ್ಮದಲ್ಲಿ ನಾವು ಚಿಂತನವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ಅಗ್ನಿ ವರುಣ ಎಲ್ಲಾದಿ ದೇವತೆಗಳಿದ್ದಾರಲ್ಲ ನಮ್ಮ ಮುಖದಲ್ಲಿ ಆ ಸೂರ್ಯಚಂದ್ರರಿದ್ದಾರೆ ಎಲ್ಲರೂ ಇದ್ದಾರಲ್ಲ ಅವರು ನಾವು ಸುಪ್ತರಾದಾಗ ಯಾರಲ್ಲಿ ಲೀನರಾಗಿರ್ತಾರೆ ಅಂತ ಕೇಳಿದರೆ ವಾಯುದೇವರಲ್ಲಿ ಲೀನರಾಗಿರ್ತಾರೆ ಅಗ್ನಿಯಲ್ಲಿ ಹೋಗ್ತಾನೆ ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿರುವಂತಹ ದೇವತೆ ವಾಯುದೇವರಲ್ಲಿ ಲೀನರಾಗ್ತಾರೆ ಸೂರ್ಯಚಂದ್ರರು ಕಣ್ಣಿಗೆ ಪಾರಿಜಾತ ವೃಕ್ಷಕ್ಕೆ ಅಭಿಮಾನಿನಿಯಾಗಿರುವಂತಹ ದೇವತೆ ಯಾರಿದ್ದಾರೆ ಅವರು ನಮ್ಮ ಈ ಮೈ ಮೇಲೆ ಇರತಕ್ಕಂತಹ ಕೂದಲುಗಳಿಗೆ ಅಭಿಮಾನಿ ದೇವತೆಗಳಂತವು ಅಂತಹವರೆಲ್ಲ ದೇವತೆಗಳು ನಾವೆಲ್ಲ ಸುಪ್ತರಾದಾಗ ಎಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಕೇಳಿದರೆ ಮುಖ್ಯಪ್ರಾಣ ದೇವರಲ್ಲಿ ಲಯವನ್ನು ಹೊಂದುತ್ತಾರೆ ಅಂತನ್ನುವ ಮಾತನ್ನು ತಿಳಿಸಿಕೊಡ್ತಾರೆ ಬಹಳಷ್ಟು ಈ ಸಂವರ್ತಕ ವಿದ್ಯೆಯ ವಿಚಾರ ವಾಯುದೇವರೇ ಲಯವನ್ನು ಮಾಡುವವರು ಅಮುಖ್ಯವಾಗಿ ಪ್ರಧಾನವಾಗಿ ವಾಯು ಅಂತರ್ಗತನಾಗಿರುವಂತಹ ಭಗವಂತ ಸಂವರ್ತಕ ಅನ್ನೋ ಶಬ್ದದಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತ ಮತ್ತು ಪ್ರಧಾನವಾಗಿ ನರಸಿಂಹರೂಪಿಯಾದ ಭಗವಂತ ಲಯವನ್ನು ಮಾಡ್ತಾನೆ ಸಂಕರ್ಷಣ ರೂಪಿಯಾದಂತಹ ಭಗವಂತ ಲಯವನ್ನು ಮಾಡ್ತಾನೆ ಅಂತನ್ನುವ ಚಿಂತನವನ್ನು ಮಾಡುವಂತಹ ಬಹಳ ವಿಶೇಷವಾಗಿರುವಂತಹ ಕಥೆ ಉಪದೇಶವನ್ನು ಆ ರೈಕ್ವ ಮತ್ತು ಪೌತ್ರಾಯಣನಿಗೆ ಉಪದೇಶವನ್ನು ಮಾಡ್ತಾರೆ ಅಂತನ್ನುವ ಮಾತುಗಳನ್ನು ನಾವಿಲ್ಲಿ ಚಿಂತನವನ್ನು ಮಾಡಿದ್ದೇವೆ ಕೊನೆಗೊಂದು ಬಾರಿ ಹೇಳೋದು ಇದನ್ನೆಲ್ಲ ನಾನು ಚಿಂತನವನ್ನು ಮಾಡಲಿಕ್ಕೆ ಹಿನ್ನೆಲೆ ಉಪನಿಷತ್ತುಗಳ ಅರ್ಥಗಳನ್ನು ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೆ ಅದಕ್ಕೆ ಗುರುಸಾರ್ವಭೌಮರ ವ್ಯಾಖ್ಯಾನ ಖಂಡಾರ್ಥ
ಇದಕ್ಕೆ ಪ್ರಧಾನವಾದ ಕಾರಣ ಅಂತ ಗುರು ಸಾರ್ವಭೌಮರ ವೈಭವದ ಪಟ್ಟಾಭಿಷೇಕ ಅವರ ಇಂತಹ ದಿವ್ಯವಾಗಿರುವಂತಹ ಈ ಪ್ರಸಂಗದಲ್ಲಿ ಪರಿಮಳಾಚಾರ್ಯರು ನನಗೆ ಎರಡು ಮಾತುಗಳನ್ನು ಆಡುವುದಕ್ಕೆ ವೇದಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಅವರ ಸಮಿತಿಗೆ ಎಲ್ಲರಿಗೂ ಕೂಡ ಈ ಅಭಿನಂದನೆಗಳನ್ನು ತಿಳಿಸಿಕೊಡ್ತಾ ಬಹಳ ಅಭಿಮಾನ ಅವರಿಗೆ ನನ್ನ ಮೇಲೆ ಅವರೇ ಸ್ವತಃ ಒಂದು ಪುಟ್ಟದಾದ ಬೆಳ್ಳಿಯ ರಾಯರನ್ನು ನನ್ನ ಮೇಲೆ ಕರುಣಿಸಿ ಅನುಗ್ರಹವನ್ನು ಅವರು ಮಾಡಿದ್ದಾರೆ ಅವರಿಗೆ ಅನಂತ ಅಭಿನಂದನೆಗಳನ್ನು ರಾಯರನ್ನು ನನಗೆ ಕೊಟ್ಟಿದ್ದಾರೆ ಅಂತಹ ಗುರುಗಳಿಗೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ಹರಿದಾಸ ಹಬ್ಬ ಇಲ್ಲಿ ವಿಶೇಷವಾಗಿ ಅದರ ಸಹಯೋಗದಿಂದ ಬೆನ್ನೆಲುಬಾಗಿ ನಿಂತು ಇಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಏನಾದರೂ ದೋಷಗಳಿದ್ದರೆ ಅದು ನನ್ನದು ಏನಾದರೂ ಗುಣಗಳಿದ್ದರೆ ಅದು ಮಹಾಸ್ವಾಮಿಗಳವರು ಅವರ ಹೆಸರುಗಳನ್ನು ಗುರೋರ್ನಾಮನ ಗೃಹೀಯಾತಂತ ಆದರೆ ಅವರ ನಾಮೋಚ್ಚಾರಣೆಯಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಅಂತನ್ನೋದಕ್ಕಾಗಿ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮಾಡಿದ ಈ ನಾಲ್ಕು ವಿದ್ಯೆಗಳನ್ನು ಕೊಟ್ಟದ್ದರ ಫಲವಾಗಿ ಇಲ್ಲಿ ಕೂತು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ಏನಾದರೂ ದೋಷಗಳಿದ್ದರೆ ಅದು ನನ್ನದು ಗುಣಗಳು ಅವರ ಪಾದಾರವಿಂದಗಳಲ್ಲಿ ಅಂತರ್ಯಾಮಿಯಾದ ಗುರು ಸಾರ್ವಭೌಮರು ಅಂತರ್ಯಾಮಿಯಾದ ವೇದವ್ಯಾಸ ದೇವರಲ್ಲಿ ಇದು ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಹರೇ ನಮಃ ಹರೇ ನಮಃ ಹರೇ ನಮಃ ಹರೇ ಶ್ರೀನಿವಾಸ ವೇದಾಂತ ಸಾರ ಮುಕುಟ ಪ್ರಾಯವಾಗಿರ್ತಕ್ಕಂಥ ಉಪನಿಷತ್ತುಗಳಿಗೆ ಗುರು ಸಾರ್ವಭೌಮರ ಕಾಣಿಕೆ ಏನು ಆ ಉಪನಿಷತ್ತು ಅರ್ಥ ಮಾಡ್ಕೋಬೇಕಾದ್ರೆ ರಾಯರು ಯಾವ ಥರವಾಗಿರ್ತಕ್ಕಂಥ ಆ ವೇದ ಶಬ್ದಗಳಿಗೆ ಅರ್ಥವನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ತಗೊಂಡು ವಿಷಯ ಭಾಳ ಇದಾಗಿರ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಬಾಯಲ್ಲಿ ಬ್ರಹ್ಮಾಂಡ ನುಂಗು ಅಂತ ಹೇಳಿದಾಗ ಆಯ್ತು ಆಚಾರ್ಯರಿಗೆ ಆದರೆ ರಾಯರ ಸೇವೆ ಸ್ಥಳೀಯ ವಿದ್ವಾಂಸರು ರಾಯರಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಆದರ ಉಳ್ಳಂಥವ್ರು ಆದ ಕಾರಣದಿಂದ ಅವರಿಂದ ರಾಯರ ಸೇವೆ ಆಗಬೇಕು ಎಂಬ ಉದ್ದೇಶದಿಂದಲೇ ಆಚಾರ್ಯರ ವೇದಿಕೆಯಲ್ಲಿ ನಾಲ್ಕು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ವಿ ಯಾವುದೇ ಇದಿಲ್ಲದೆ ಪಾಪ ಆಚಾರ್ಯರು ಬಂದು ಸೇವೆ ನಡೆಸಿಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ನಮನಪೂರ್ವಕವ ಅನಂತ ಅನಂತ ಧನ್ಯವಾದಗಳು ಶ್ರೀಗಳವರು ಬಂದ ನಂತರ ಸ್ವಾಮಿಗಳ ಅಮೃತ ಹಸ್ತದಿಂದ ರಾಯರ ಪ್ರಸಾದವನ್ನು ಕೊಡಿಸಲಾಗುವುದು ಹರೇ ಶ್ರೀನಿವಾಸ ಮುಂದಿನ ಇವತ್ತಿನ ವಿಶೇಷ ಉಪನ್ಯಾಸಕರು ವಿದ್ವಾನ್ ವೆಂಕಟೇಶ್ ಆಚಾರ್ಯ ಕುಲಕರ್ಣಿಯವರು ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಮನಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ